ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ಸಿಬಿಐ ರೇಡ್ ಆಗಿದೆ. ಡಿಕೆ ಸುರೇಶ್ ಮನೆಗೆ ಇನ್ನೊಂದು ಸಿಬಿಐ ಟೀಮ್ ಈಗ ಬಂದಿದೆ. ಡಿಕೆ ಸುರೇಶ್ ಮನೆಗೆ ಇನ್ನೊಂದು ಸಿಬಿಐ ಟೀಮ್ ಬಂದಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಸಿಬಿಐನವರು ರಾಜ್ಯದೊಳಗಡೆ ಬಂದೆ ತನಿಖೆ ಅಲ್ಲ ಸಿಬಿಐಗೆ ಸಂಬಂಧ ಇನ್ ಯಾರಿಗೆ ಸಂಬಂಧ ಇಲ್ಲ ಸಿಬಿ ನೋಡಿ ಕ್ಲೈಮಿಂಗ್ ದಟ್ ಇಡಿ ಮತ್ತು ಐಟಿ ಕೊಟ್ಟಿರುವಂತದ್ದು ಸರ್ಕಾರ ಬಲವಂತವಾಗಿ ತನಿಖೆಗೆ ಅಥವಾ ಸ್ಯಾಂಕ್ಷನ್ಗೆ ಅನುಮತಿ ನಾಟ್ ಬೈ ಕೋರ್ಟ್ ನೋ 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 ಈಗ ಇಡಿ ಮತ್ತೆ ಐಟಿನವರಿಗೆ ಬಂದು ತನಿಖೆ ಮಾಡೋದಕ್ಕೆ ಯಾವ ಕಾನೂನು ತೊಂದರೆ ಅಡಕುಗಳಿಲ್ಲ. ಸಿಬಿಐ ಒಂದು ರಾಜ್ಯದೊಳಗಡೆ ಬಂದು ತನಿಖೆ ಮಾಡಬೇಕಾದಾಗ ಅವರು ಯಾವ ಕಾನೂನಿನಡಿಯಲ್ಲಿ ಸಿಬಿಐ ಸ್ಥಾಪನೆ ಆಗಿದೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅದರ ಕೆಳಗಡೆ ಅನುಮತಿ ಪಡೆಯಬೇಕಾಗ್ತದೆ. ಆ ಅನುಮತಿಯನ್ನು ತಗೊಂಡಿದ್ದೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಆ ಅನುಮತಿಯನ್ನು ಪ್ರಶ್ನೆ ಮಾಡಿ ರಿಟ್ ಅರ್ಜಿ ಹಾಕಿದ್ದೀವಿ. ರಿಟ್ನಲ್ಲಿ ಹೈಕೋರ್ಟ್ ಹೇಳ್ತಾರೆ ಡೋಂಟ್ ಪರ್ಸಿಪಿಟೇಟ್ ಅಂತ. ಸರ್ ಡು ನಾಟ್ ಪರ್ಸಿಪಿಟೇಟ್ ಅಂದರೆ ಯಾವುದೇ ರೀತಿ ಮುಂದಿನ ಕ್ರಮ ಜರುಗಿಸಬಾರ್ದಲ್ವಾ? ಕೋರ್ಸಿವ್ ಆ್ಯಕ್ಷನ್ ತಗೋಬೇಡಿ ಅಂತ ಹೇಳಿದ್ರೆ ಏನರ್ಥ? ರೈಟ್ ಮಾಡ್ಬೋದಾ? ಮತ್ತೆ ಕೋರ್ಟ್ನಲ್ಲಿ ಹೋಗಿ ನಾವು ಪ್ರಕರಣ ಹಾಕಿರೋದಕ್ಕೆ ಇದು ನಾವು ಕರೆದು ಅವ್ರನ್ನ ಬಲವಂತ ತಾನೆ ಮುಂದಿನ ಕ್ರಮ ಏನು ಜರುಗಿಸ್ತಾರೆ. ಒಂದು ಅನುಮತಿ ಕೊಟ್ಟ ನಂತರ ಆ ಕ್ರಮಕ್ಕೆ ತಡೆ ಇರೋ ಥರ ಅಂತ ಆದೇಶ ಅದು. ಸೊ ಕಾನೂನಾತ್ಮಕವಾದಂಥ ಒಂದು ಪ್ರಕ್ರಿಯೆ ನಡೀತಾ ಇದ್ದಾಗ ಯಾವುದೇ ಆದ ಒಂದು ತನಿಖಾಧಿಕಾರಿ ಇರ್ಬೋದು, ತನಿಖೆ ತಂಡ ಇರ್ಬೋದು, ಕಾನೂನು ಪಾಲನೆ ಮಾಡಬೇಕು. ನಾವೆಲ್ಲೂ ಹೋಗಿಲ್ವಲ್ಲ, ನಾವು ನ್ಯಾಯಾಂಗಕ್ಕೆ ಹೋಗಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟ್ನಲ್ಲಿ ಬಂದು ಅದನ್ನು ಸರಿಪಡಿಸ್ಕೊಂಡು ಬರಲಿ ಯಾರು ಬೇಡ ಅಂತಾರೆ? ಇಲ್ಲ ಇಲ್ಲ, ಅಧಿಕಾರಿಗಳು ಯಾರನ್ನು ಅವರು ನಾನು ಮಾತಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾನು ಅವ್ರನ್ನ ಪ್ರಶ್ನೆ ಕೇಳಿದೆ ಅಲ್ಲಿ ಯಾವ ಆಧಾರದ ಮೇಲೆ ಬಂದಿದ್ದೀರಾ ಅಂತ ಒಬ್ಬರಿಗೆ ಮಾಹಿತಿ ಇರಬೇಕಾ ಬೇಡವಾ? ಈಗ ನಾಳೆ ನಿಮ್ಮ ಮುಂದೆ ನಿಮ್ಮ ಮನೆಗೆ ಪೊಲೀಸ್ ಬಂದಾಗ ಯಾಕೆ ಬಂದಿದ್ದೀರಿ ಸರ್ ಅಂತ ನೀವು ಕೇಳ್ಬೋದಾ? ಯಾಕೆ ಬಂದಿದ್ದೀರಿ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಂಥ ಜವಾಬ್ದಾರಿ ಅವ್ರಿಗೆ ಇರಬೇಕಾ ಬೇಡವಾ? ನಾವು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಯಾವುದು ಉತ್ತರ ಸಿಗ್ತಾ ಇಲ್ಲ. ಹೆಂಗೆ ಬಂದಿದ್ದೀರಿ, ಏನು ಮಾಡಿದ್ದೀರಿ, ಎಫ್ ಐ ಆರ್ ಮಾಡಿದ್ದೀರಾ, ಯಾವ ರೀತಿ ಒಳಗಡೆ ಬಂದಿದ್ದೀರಿ, ಒಂದು ಮಾಹಿತಿ ಕೊಡಿ ಅಂದರೆ ಕೊಡ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಮಾಹಿತಿ ಇಲ್ಲ ನಮ್ಮ ಹತ್ರ. ಈಗ ಅವ್ರು ಬಂದಿದ್ದಾರೆ, ಅವ್ರೇನು ತನಿಖೆ ಮಾಡ್ತಾ ಇದ್ದಾರೆ, ನ್ಯಾಯಸಮ್ಮತವಾದಂಥ ತನಿಖೆಗೆ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ. ಬಟ್ ಇದರಲ್ಲಿ ಇಂಥೆಲ್ಲ ನ್ಯಾಯಾಂಗ ಪ್ರಕರಣಗಳಿದ್ದಾಗ ಈ ಥರ ಆತುರದಲ್ಲಿ ಉಪಚುನಾವಣೆ ಘೋಷಣೆ ಆಗಿದ ತಕ್ಷಣ ಬರೋದಕ್ಕೆ ಕಾರಣ ಏನು? ಇದು ಜನರಿಗೆ ಉತ್ತರ.